ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇರೋದು ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆಲ್ ಇನ್ ಒನ್. ಈ ದಿನ ನಾನು ಹೇಳ್ತಾ ಇರುವಂಥದ್ದು ಮೈಸೂರಿಗೆ ಸಂಬಂಧಪಟ್ಟ ಹಾಗೆ ಮ್ಯಾಥಮೆಟಿಕ್ಸ್ ಏನಿತ್ತು ಅದರಲ್ಲಿ 171 ಪೋಸ್ಟಿಂಗ್ ಕರೆದಿದ್ದು, ಅದರಲ್ಲಿ 1:2 ಲಿಸ್ಟ್ 254 ಜನರು ಏನಿರುತ್ತೆ, ಅದರಲ್ಲಿ 1:171 ಪೋಸ್ಟ್ ಏನು ಬರ್ಬೋದು, ಸಂಭವನೀಯ 171 ಜನ ಯಾವ್ದು ಬರ್ಬೋದು, ಯಾವ ಅಭ್ಯರ್ಥಿಗಳು ಹಾಕಿ ಹಾಕ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ, ಮೊದಲು ಈ ಒಂದು ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ನಿಮಗೆ 254 ಜನರು ನೋಡಿದಾಗ ನಿಮಗೆ ಆಲ್ಮೋಸ್ಟ್ 180 to 190 ಇರೋದು ಓನ್ಲಿ ಫೀಮೇಲ್ಸ್ ಈ ಒಂದು ಮೈಸೂರು ಮ್ಯಾಥಮೆಟಿಕ್ಸ್ ಡಿಸ್ಟಿಕಲ್ಲಿ. ಸೊ ಆಲ್ಮೋಸ್ಟ್ 60 ಜನ ಅಷ್ಟೇ ಮೇಲ್ ಬರ್ತಾರೆ. ಸೊ ಈ ಥರ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲಗಳಿದ್ದಾವೆ, ಅದರ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗ್ತೀನಿ ನೋಡಿ. ಓಕೆ, ಇಲ್ಲಿ ಜಿ ಎಮ್ ಬಂದಾಗ 37 ಪೋಸ್ಟ್ ಆಗ್ತವೆ, ಅದನ್ನ ನೋಡ್ತಾ ಹೋಗೋಣ. ಈಗ ಜಿ ಎಮ್ ಅದರ್ಸಲ್ಲಿ ಬಂದಾಗ 37 + 8 + 2 + 1 ತೃತೀಯಲಿಂಗಿ 48 ಆಗಿ ಆಗ್ತವೆ. ಇಲ್ಲಿ ಬರುವಂಥ ಅಭ್ಯರ್ಥಿಗಳು ಅಂದರೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 21, 22, 23, 24, 25, 26, 27, 28, 29, 30, 31, 32, 33, 34, 36, 37, 38, 39, 40, 41, 42, 43, 44, and 45, 46 ಅಲ್ಲಿರುವಂಥ ಅಭ್ಯರ್ಥಿಗಳು 46, 47, 48, 49, 50 ಅಲ್ಲಿರುವಂಥ ಅಭ್ಯರ್ಥಿಗಳು. ಇವರಿಷ್ಟು ಜಿ ಎಮ್ ಅದರ್ಸ್ ಅಲ್ಲಿ ಹಾಕಿ ಆಗುವ ಚಾನ್ಸಸ್ ಇದೆ. ಇನ್ನು ಜಿ ಎಮ್ ರೂಲಲ್ಲಿ ಬಂದಾಗ 20 ಪೋಸ್ಟ್ ಆಗ್ತವೆ ಇಲ್ಲಿ ಬರುವಂಥ ಅಭ್ಯರ್ಥಿಗಳಂದರೆ 51, 52, 54, 67, 60, 63, 64, 67, 69, 70, 74, 75, 76, 77, 79, 80, 83, 84, 88 ಇರುವಂಥ ಅಭ್ಯರ್ಥಿಗಳಂದರೆ ಇವರು ಜಿ ಎಮ್ ರೂಲಲ್ಲಿ ಹಾಕಿ ಆಗುವಂಥ ಚಾನ್ಸಸ್ ಇದೆ. ಓಕೆ, ಇನ್ನು ನಂತರದಲ್ಲಿ ಜಿ ಎಮ್ ಕನ್ನಡ ಮೇಡಮ್ ಬಂದಾಗ 6 ಪೋಸ್ಟ್ ಇದ್ದು ಅಲ್ಲಿ 61, 72, 73, 82, 94, 105 ಅಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರು ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಇನ್ನು ಜಿ ಎಮ್ ಯೋಜನೆ ರಸ್ತೆ ಬಂದಾಗ 6 ಪೋಸ್ಟ್ ಇತ್ತು, ಕೇವಲ 4 ಅಭ್ಯರ್ಥಿಗಳು ಸಿಗ್ತಾರೆ. ಸೊ 58, 71, 127, 238 ಅಲ್ಲಿರುವಂಥ ಅಭ್ಯರ್ಥಿಗಳು ಜಿ ಎಮ್ ಇತ್ತು ಯೋಜನೆ ರಸ್ತೆಯಲ್ಲಿ ಆಯ್ಕೆ ಆಗ್ತಾರೆ. ಇನ್ನು ಜಿ ಎಮ್ ಇತ್ತು ಎಕ್ಸ್ ಸರ್ವಿಸ್ ಮೇಲೆ ಬಂದಾಗ 9 ಪೋಸ್ಟ್ ಇದ್ದು, ಇಲ್ಲಿ ಕೇವಲ ಒಬ್ಬ ಅಭ್ಯರ್ಥಿ ಸಿಗ್ತಾರೆ, ಅದು 35 ರ್ಯಾಂಕ್ ಇರುವಂಥ ಅಭ್ಯರ್ಥಿ. ಇವರು ಜಿ ಎಮ್ ಇತ್ತು ಎಕ್ಸ್ ಸರ್ವಿಸ್ ಮೇಲೆ ಆಯ್ಕೆ ಆಗ್ತಾರೆ. ಇನ್ನು ಜಿ ಎಮ್ ಪಿ ಎಚ್ ಅಲ್ಲಿ 8 ಪೋಸ್ಟ್ ಇದ್ದು, ಅಲ್ಲಿ ನಮಗೆ ಪಿ ಎಚ್ ಅಭ್ಯರ್ಥಿಗಳು 3 ಜನ ಸಿಗ್ತಾರೆ, ಅದು 20, 156 ಮತ್ತು 253 ರ್ಯಾಂಕ್ ಇರುವಂಥ ಅಭ್ಯರ್ಥಿಗಳು. ಇವರು 3 ಕೂಡ ಪಿ ಎಚ್ ಅಲ್ಲಿ ಆಯ್ಕೆ ಆಗ್ತಾರೆ ಮತ್ತು 5 ಬ್ಯಾಕ್ಲಾಗ್ ಆಗಿ ಉಳಿತಾ ಹೋಗ್ತವೆ. ಇನ್ನು ನೆಕ್ಸ್ಟ್ ಎಸ್ಸಿಗೆ ಬಂದಾಗ ಎಸ್ಸಿ ಅದರ್ಸ್ಗೆ ಬಂದಾಗ 13 ಪೋಸ್ಟ್ ಇದ್ದು, 13 + 1 ಯೋಜನೆ ರಕ್ಷಿತ, 2 ಎಕ್ಸ್ ಸರ್ವಿಸ್ ಮೇಲೆ ಇರಬೇಕು, 16 ಪೋಸ್ಟ್ ಆಗ್ತವೆ. ಇಲ್ಲಿ ಬರುವಂಥ ಅಭ್ಯರ್ಥಿಗಳಂದರೆ 86, 95, 96, 101, 103, 109, 129, 135, 137, 160, 162, 165, 166, 180, 185, 190 ಅಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರಿಷ್ಟು ಎಸ್ ಸಿ ಅದರ್ಸಲ್ಲಿ ಹಾಕಿ ಆಗುವಂಥ ಚಾನ್ಸಸ್ ಇದೆ. ಇನ್ನು ಎಸ್ ಸಿ ರೂಲ್ ಬಂದಾಗ 6 ಪೋಸ್ಟ್ ಇದ್ದು, ಅಲ್ಲಿ ಬರುವಂಥ ಅಭ್ಯರ್ಥಿಗಳನ್ನು 239, 245 ಅಲ್ಲಿರುವಂಥ ಅಭ್ಯರ್ಥಿಗಳು ಇವರು ಎಸ್ ಸಿ ರೂಲ್ ಹಾಕಿ ಆಗುವಂಥ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ಎಸ್ ಸಿ ಕನ್ನಡ ಮೇಡಮ್ ಬಂದಾಗ 1 ಪೋಸ್ಟ್ ಇತ್ತು, ಅದನ್ನು 191 ರ್ಯಾಂಕಲ್ಲಿರುವಂಥ ಅಭ್ಯರ್ಥಿ ಅವರು ಒಂದು ಪಡೆಯುವಂಥ ಚಾನ್ಸಸ್ ಇದೆ. ಓಕೆ, ಇನ್ನು ಎಸ್ ಸಿ ಯೋಜನೆ ರಕ್ಷಿತ 1 ಪೋಸ್ಟ್ ಇತ್ತು, ಅಲ್ಲಿ ಯಾವ ಅಭ್ಯರ್ಥಿ ನಮಗೆ ಸಿಗಲಿಲ್ಲ. ಎಸ್ ಸಿ ಎಕ್ಸ್ ಸರ್ವಿಸ್ ಮೇನಲ್ಲಿ ಕೂಡ 2 ಪೋಸ್ಟ್ ಇತ್ತು, ಅದು ಕನ್ವರ್ಟ್ ಆಗಿದೆ. ಎಸ್ ಸಿ ಪಿ ಎಚ್ ಸಿ ಬಂದಾಗ 1 ಪೋಸ್ಟ್ ಇತ್ತು, ಅದು 2 ಪೋಸ್ಟ್ ಇದ್ದು ಅದು ಬ್ಯಾಕ್ಲಾಗ್ ಆಗಿ ಉಳಿತಾ ಹೋಗುತ್ತೆ. ಇನ್ನು ಎಸ್ ಟಿ ಅದರ್ಸ್ ಬಂದಾಗ 3 ಪೋಸ್ಟ್ ಇತ್ತು, ಅಲ್ಲಿ 62, 85, 93 ಅಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿಗಳೇ ಪಡಿತಾ ಹೋಗ್ತಾರೆ. ಎರಡು ಮೇಲ್ ಮತ್ತು ಒಂದು ಫಿಮೇಲ್ ಅಭ್ಯರ್ಥಿ ಪಡಿತಾ ಹೋಗ್ತಾರೆ. ಆ್ಯಂಡ್ ಎಸ್ ಟಿ ರೋಲ್ಗೆ ಬಂದಾಗ 209 ರ್ಯಾಂಕಿಂಗ್ ಅಲ್ಲಿರುವಂತಹ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು ಎಸ್ ಟಿ ಪಿ ಎಚ್ ಬಂದಾಗ 1 ಬ್ಯಾಕ್ಲಾಗ್ ಆಗಿ ಉಳಿಯುತ್ತೆ. ಇನ್ನು ಕೆಟಗರಿ 1 ವಿತ್ ಅದರ್ಸ್ಗೆ ಬಂದಾಗ 4 ಪೋಸ್ಟ್ ಇದ್ದು, 4 ಪೋಸ್ಟಲ್ಲಿ 115, 150, 193 ಮತ್ತು 200 ನಕಲಿರುವಂಥ ಅಭ್ಯರ್ಥಿಗಳು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು ಕೆಟಗರಿ 1 ವಿತ್ ರೋಲ್ಗೆ ಬಂದಾಗ 252 ರ್ಯಾಂಕಿಂಗ್ ಅಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು ಕೆಟಗರಿ 1 ವಿತ್ ಪಿ ಎಚ್ ಅಲ್ಲಿ 1 ಬ್ಯಾಕ್ಲಾಗ್ ಆಗಿ ಉಳಿಯುತ್ತೆ. ಇನ್ನು 2 ಬಿ ಅದರ್ಸ್ಗೆ ಬಂದ 4 ಪೋಸ್ಟ್ ಇತ್ತು, ಇದನ್ನ 61 ಫಿಮೇಲ್, 68 ಫಿಮೇಲ್, 117 ಫಿಮೇಲ್ ಮತ್ತು 157 ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಇವರು 4 ಜನ 2 ಬಿ ಅದರ್ಸಲ್ಲಿ ಆಯ್ಕೆ ಆಗುವ ಸಂಭವನೀಯತೆ ಇದೆ. ಇನ್ನು 2 ಬಿ ರೋಲಲ್ಲಿ 2 ಪೋಸ್ಟ್ ಇದ್ದು, ಇಲ್ಲಿ ಯಾವ ಅಭ್ಯರ್ಥಿ ನಮಗೆ ಸಿಗಲಿಲ್ಲ. ಇನ್ನು 2 ಬಿ ಪಿ ಎಚ್ಚಲ್ಲಿ 1 ಅಭ್ಯರ್ಥಿ ಇತ್ತು, ಇದು ಬ್ಯಾಕ್ಲಾಗಾಗಿ ಹಾಗೆ ಉಳಿಯುತ್ತೆ. ಓಕೆ, ಇನ್ನು 3 ಎ ಅದರ್ಸಲ್ಲಿ 4 ಪೋಸ್ಟ್ ಇದ್ದು, ಇಲ್ಲಿ ಫಿಮೇಲ್ ಅಭ್ಯರ್ಥಿಗಳೇ ಇರೋದ್ರಿಂದ ನೋಡ್ತಾ ಹೋಗ್ಬೋದು.
ತ್ರೀ ಅದರ್ಸಲ್ಲಿ 55, 59, 66, 91 ರ್ಯಾಂಕಲ್ಲಿರುವಂಥ ಅಭ್ಯರ್ಥಿಗಳು ಪಡೆಯುವಂಥ ಚಾನ್ಸಸ್ ಇದೆ. ಕೆಲವೊಮ್ಮೆ ಇಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಮೇಲ್ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಯಾವುದೇ ಥರದ ಮೇಲ್ ಅಭ್ಯರ್ಥಿಗೂ ಕೂಡ ಕಂಡು ಬಂದಿಲ್ಲ. ಸೊ ಹಾಗೇನಾಗುತ್ತೆ, ಅಧಿಕಾರಿಗಳ ಇದ್ರ ಮೇಲೆ ಒಬ್ಬ ಮೇಲ್ ಅಭ್ಯರ್ಥಿ ಅಥವಾ ಎರಡು ಫಿಮೇಲ್ ಮೇಲ್ ಅಭ್ಯರ್ಥಿಯನ್ನು ಕೊಡುವ ಚಾನ್ಸಸ್ ಕೂಡ ಇರುತ್ತೆ. ಪ್ರಿಯರ್ ರೂರಲ್ಲಿ 116 ಫಿಮೇಲ್ ಮತ್ತು 151 ಫಿಮೇಲ್ ನಾವು ಎಲ್ಲ ಗ್ರೂಪಲ್ಲಿ ನೋಡ್ಬೋದು. ಇಲ್ಲಿ ಕೇವಲ 4 ಜನ ಸಿಕ್ಕರು, 4 ಜನ ಫಿಮೇಲ್ಗಳೇ ಕೊಟ್ಟಿದ್ದೀವಿ. ಇಲ್ಲಿ ಕೇವಲ ಒಬ್ಬ ಮೇಲಿತ್ತು ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಯಾವುದೇ ಥರ ಮೇಲ್ ಕೂಡ ಕಂಡು ಬರೋದಿಲ್ಲ. ಹಾಗಾಗಿ ಇಲ್ಲಿ ಒಂದು ಮೇಲನ್ನು ಸೇರಿಸ್ಬೋದು, ಒಂದು ಅಥವಾ ಎರಡು ಮೇಲನ್ನು ಹಾಕಿಬಿಟ್ಟು 3 ಅದರ್ಸಲ್ಲಿ ಕೊಡುವಂಥ ಚಾನ್ಸಸ್ ಇದೆ. ಓಕೆ, ನಾವು ಕ್ಯಾಟಗರಿ ವೈಸು ಮತ್ತು ರ್ಯಾಂಕ್ ವೈಸ್ ನೋಡಿದಾಗ ಇವರಿಗೆ ಕೊಡುವಂಥ ಚಾನ್ಸಸ್ ಇರುತ್ತೆ. ಬಟ್ 50% ಮೀಸಲಾಗಿ 50%ಗಿಂತ ಹೆಚ್ಚು ಕೊಡಲೇಬೇಕನ್ನೋದು ಮಹಿಳೆಯರಿಗೆ ಕೊಡಬೇಕು ಅನ್ನೋದು ರೂಲ್ಸ್ ಇರೋದ್ರಿಂದ ಅವ್ರಿಗೆ ಕೊಡೋ ಚಾನ್ಸಸ್ ಇದೆ. ಬಟ್ 50% ತೊಗೊಂಡು ಉಳಿದಿದ್ದನ್ನು ಎರಡು ಮೇಲ್ಸಿಗೆ ಕೊಡಬೇಕು ಅಂದಾಗ 3 ಅದರ್ಸಲ್ಲಿ ಇಬ್ಬರು ಮೇಲ್ಸ್ಗಳು ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಈ ನಂತರದಲ್ಲಿ 2 ಅದರ್ಸ್ಗೆ ಬಂದಾಗ 12+1+2 15 ಪೋಸ್ಟ್ ಆಗುತ್ತೆ. ಇಲ್ಲಿ 112, 118, 135, 136, 138, 149, 149, 151, 152, 161, 171, 179, 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
196 ಅಂಡ್ 207 ಅಲ್ಲಿರುವಂಥ ಅಭ್ಯರ್ಥಿಗಳು ಆಯ್ಕೆ ಆಗುವ ಸಂಭವ ಇದೆ. ಇನ್ನು 2A ಕನ್ನಡ ಮನೆ ಬಂದಾಗ 111ನೇ ರ್ಯಾಂಕಲ್ಲಿ ಇರುವಂಥ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂಥ ಚಾನ್ಸಸ್ ಇರುತ್ತೆ. ಇನ್ನು 2A ಯೋಜನಾ ರಿಜಿಸ್ಟ್ರ್ ಒಂದು ಪೋಸ್ಟ್ ಇತ್ತು, ಯಾವ ಅಭ್ಯರ್ಥಿಯೂ ಇಲ್ಲ. 2A PHL ಒಂದೆರಡು ಪೋಸ್ಟ್ ಇತ್ತು, ಬ್ಯಾಕ್ಲಾಗ್ ಆಗಿ ಉಳಿತವೆ. ಇನ್ನು 2A ಸರ್ವಿಸ್ ಮನೇಲಿ ಎರಡು ಪೋಸ್ಟ್ ಇತ್ತು, ಇದರಲ್ಲಿ ಕೂಡ ಯಾವ ಅಭ್ಯರ್ಥಿಯೂ ನಮಗೆ ಸಿಗೋದಿಲ್ಲ. ಇದಿಷ್ಟು 2A ಕ್ಯಾಟಗರಿ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯಿತು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು.